said the God ॐ यैरिमे पूर्वं पूर्वम् पदवाक्यप्रमाणतः व्याख्याता सर्ववेदान्ताः ता नित्यम् प्रणतोऽस्म्यहम् भगवद्गीतया हदिनाल्कने अध्याया ಗುಣತ್ರಯ ವಿಭಾಗ ಯೋಗ ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಹಾಗೂ ಆ ಗುಣಾತೀತ ಅನ್ನುವಂಥವನು ಯಾರು ಅವನು ಪುರುಷ ಮೂರು ಗುಣಗಳಿಗೆ ಪ್ರಕೃತಿ ಅಂತ ಕರಿತೇವೆ ಆ ಗುಣಾತೀತನನ್ನು ಪುರುಷ ಅಂತ ಕರಿತೇವೆ ಗುಣಗಳು ಅನ್ನುವಂಥದ್ದು ಸಗುಣ ಗುಣಾತೀತ ಅನ್ನುವಂಥವನು ನಿರ್ಗುಣ ನಿರ್ಗುಣ ಅಂದರೆ ಯಾರು ನಾನು ನನ್ನನ್ನು ಯಾರಾದರೂ ಒಬ್ಬ ಆರ್ಟಿಸ್ಟು ನಿಮ್ಮ ಚಿತ್ರ ಬರಿತೀನಿ ಅಂದರೆ ಏನು ಚಿತ್ರ ಬರೀತಾನೆ ನನ್ನ ದೇಹದ ಚಿತ್ರವನ್ನು ಬರೀತಾನೆ ಆ ದೇಹದ ಒಳಗಡೆ ಇರುವ ನಾನು ಚೈತನ್ಯ ತತ್ವವನ್ನು ಅವನು ಚಿತ್ರಿಸ್ಲಿಕ್ಕಾಗಲ್ಲ ಕೆಲವರು ಚಿತ್ರಕಾರರು ಒಂದು ದೀಪ ಅನ್ನುವಂಥದ್ದನ್ನು ಇಡ್ತಾರೆ ಹೃದಯದ ಹತ್ರ ಆ ದೀಪಕ್ಕೆ ಎಣ್ಣೆ ಹಾಕೋರು ಯಾರು ಅದು ಯಾವಾಗಲೂ ಉರಿತಾ ಇರ್ತದ ಇದೆಲ್ಲವೂ ಕೂಡ ಮೂರ್ಖತನ ಚೈತನ್ಯ ತತ್ವ ನಾನು ನಿರ್ಗುಣ ನಿರಾಕಾರ ಅದಕ್ಕೆ ಆಕಾರವಿಲ್ಲ ಅದು ಸರ್ವವ್ಯಾಪಿ ಈ ಶರೀರ ಅನ್ನುವಂಥದ್ದೇನಿದೆ ಅದು ತ್ರಿಗುಣಾತ್ಮಿಕ ಆ ಮೂರು ಗುಣಗಳು ಅನ್ನುವಂಥದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ವಿ ನಾವು ಆ ಮೂರು ಗುಣಗಳು ಅನ್ನುವಂಥದ್ದು ಸತ್ವ ಸುಖ ಸಂಘದಿಂದ ಬಂಧಿಸ್ತದೆ ರಜೋಗುಣ ರಾಗಾತ್ಮಕ ಬೇಕು ಬೇಕು ಅಂತದೆ ತಮೋಗುಣ ನನ್ನನ್ನು ಆಲಸಿಯನ್ನಾಗಿ ಮಾಡ್ತದೆ ಈ ರೀತಿಯಲ್ಲಿ ಚಿಂತನೆಯನ್ನು ಮಾಡ್ತಾ ಇದ್ವಿ ನಂತರ ಇದೇ ಅಧ್ಯಾಯದಲ್ಲಿ ಕೃಷ್ಣ ಮುಂದುವರೆಸ್ತಾ ನಮಗೆ ಹೇಳ್ತಾನೆ ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತಮಃ ಪ್ರಮಾದೇ ಸಂಜಯತ್ಯುತ ಈ ಸತ್ವಗುಣ ಅನ್ನುವಂಥದ್ದು ಏನು ಮಾಡ್ತದೆ ಸುಖ ಅನ್ನುವಂಥದ್ರತ್ತ ನನ್ನನ್ನು ಕರೆದುಕೊಂಡು ಹೋಗ್ತದೆ ರಜೋಗುಣ ಅನ್ನುವಂಥದ್ದು ತನ ನನ್ನ ಕರೆದುಕೊಂಡು ಹೋಗ್ತದೆ ತಮೋಗುಣ ಅನ್ನುವಂಥದ್ದು ನನ್ನ ಜ್ಞಾನ ಅನ್ನುವಂಥದ್ದನ್ನು ಮುಚ್ಚಿ ಅದೇನು ಮಾಡ್ತದೆ ನನ್ನ ಮುಖಾಂತರ ಪ್ರಮಾದಗಳು ಅನ್ನುವಂಥದ್ದನ್ನು ಮಾಡಿಸ್ತದೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡುವುದಕ್ಕೆ ಹೆಸರು ಪ್ರಮಾದ ನಂತರ ಕೃಷ್ಣ ಮುಂದುವರಿಸಿ ಹೇಳ್ತಾನೆ ಯಾರನ್ನು ಸಾತ್ವಿಕ ಅಂತ ಕರೆಯೋದು ಬಹಳ ಸೊಗಸಾದ ಒಂದು ಮ್ಯಾಥಮೆಟಿಕ್ಸ್ ಏನು ಮ್ಯಾಥಮೆಟಿಕ್ಸು ಇರುವುದು ಮೂರು ಸತ್ವ ರಜಸ್ ತಮಸ್ ಯಾರಲ್ಲಿ ಸತ್ವ ಹೆಚ್ಚಿದ್ದು ರಜಸ್ಸು ತಮಸ್ಸು ಕಡಿಮೆ ಇರ್ತದೋ ಅವನನ್ನು ಸಾತ್ವಿಕ ವ್ಯಕ್ತಿ ಅಂತ ಕರಿತೀವಿ ಅಂದರೆ ಏನು ಅವನು ಜ್ಞಾನ ಸಂಘದಿಂದ ಅವನು ಬಂಧಿಸಲ್ಪಟ್ಟಿದ್ದಾನೆ ಸುಖ ಸಂಘದಿಂದ ಬಂಧಿಸಲ್ಪಟ್ಟಿದ್ದಾನೆ ಆದರೆ ಈ ರಜಸ್ಸು ಮತ್ತು ತಮಸ್ಸು ಅವನಲ್ಲಿಲ್ಲ ಇನ್ನ ರಜೋಗುಣಿ ಯಾರು ಯಾರು ರಜೋಗುಣಿ ಅಂದರೆ ಅವನು ರಾಗಾತ್ಮಕನಾಗಿದ್ದಾನೆ ಬೇಕು 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 ಅಂತ ಇದ್ದಾನೆ ಅದರಲ್ಲಿ ಅವನಲ್ಲಿ ಸತ್ವಗುಣ ಮತ್ತು ತಮೋಗುಣ ಅನ್ನುವಂಥದ್ದು ಇಲ್ಲ ಮೂರನೇವನು ತಮೋಗುಣಿ ಯಾರಪ್ಪ ಅವನು ಯಾವಾಗಲೂ ಮಾಡಿದ ತಪ್ಪನ್ನೇ ಪ್ರಮಾದ ಅಜ್ಞಾನ ಜ್ಞಾನವಿಲ್ಲದೆ ಅವ ಬದುಕ್ತಾ ಇದ್ದಾನೆ ಆದರೆ ಅವನಲ್ಲಿ ಸತ್ವ ಮತ್ತು ರಜಸ್ ಕಡಿಮೆ ಇದೆ ಬಹಳ ಸೊಗಸಾದ ಶ್ಲೋಕ ಕೃಷ್ಣ ಹೇಳ್ತಾನೆ ರಜಸ್ತಮಶ್ಚಾಭಿಭೂಯ ಸತ್ವಂಭವತಿ ಭಾರತ ರಜಸ್ಸು ಮತ್ತು ತಮಸ್ಸನ್ನು ಕೆಳಕ್ಕೆ ಅದುಮಿ ಸತ್ವ ಅನ್ನುವಂಥದ್ದು ಮೇಲೆ ನಿಲ್ತದೆ ಅವನು ಸಾತ್ವಿಕ ರಜಸ್ಸತ್ವಂ ತಮಶ್ಚೈವ ರಜಸ್ಸು ಸತ್ವ ಅನ್ನುವಂಥದ್ದು ಕೆಳಗೆ ಹೋದಾಗ ತಮಸ್ಸು ಅದೇ ರೀತಿಯಲ್ಲಿ ಸತ್ವಂ ರಜಸ್ ಅನ್ನುವಂಥದ್ದು ಕೆಳಗೆ ಹೋದಾಗ ತಮೋ ಗುಣ ಹೀಗಾಗಿ ಈ ಒಂದು ಗುಣ ಪ್ರಧಾನ ಅಂದಾಗ ಇನ್ನೆರಡು ಕಡಿಮೆ ಆಗುತ್ತೆ ಅದು ಯಾವುದೇ ಇರ್ಬೋದು ನಾವು ಜಗತ್ತಲ್ಲಿ ನೋಡ್ಬೋದು ಏನು ಕೆಲವರಿಗೆ ಯಾವಾಗಲೂ ಅಧ್ಯಯನದಲ್ಲಿ ಆಸಕ್ತಿ ಇರ್ತದೆ ವಿಚಾರ ಮಾಡುವುದರಲ್ಲಿ ಆಸಕ್ತಿ ಇರ್ತದೆ ಅದು ಕೂಡ ಆಸಕ್ತಿಯೇ ಅವರಿಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳಬೇಕು ಅನ್ನುವಂತಹ ಆಸಕ್ತಿ ಇರ್ತದೆ ವಿಚಾರ ಚಿಂತನೆ ಸತ್ಸಂಗಕ್ಕೆ ಹೋಗಬೇಕು ಈ ಆಸಕ್ತಿ ಇರ್ತದೆ ಇವರನ್ನು ಸಾತ್ವಿಕರು ಅಂತೀವಿ ಇವರಲ್ಲಿ ರಜೋಗುಣ ಕಡಿಮೆ ಇರ್ತದೆ ತಮೋಗುಣ ಕಡಿಮೆ ಇರ್ತದೆ ಏನು ರಜೋಗುಣ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಇಲ್ಲ ಹೆಸರು ಮಾಡಬೇಕು ಅನ್ನುವಂಥದ್ದು ಇಲ್ಲ ಜೊತೆಗೆ ಸುಮ್ಮನೆ ಮಲಗೇ ಇರಬೇಕು ಅನ್ನುವಂಥದ್ದು ಇಲ್ಲ ಎರಡನೇದು ರಜೋಗುಣ ಆ ರಜೋಗುಣದವನಿಗೆ ಜ್ಞಾನ ಪಡಿಬೇಕು ಅಂತ ಆಸಕ್ತಿ ಇರಲ್ಲ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಸಮಾಜದಲ್ಲಿ ಕರ್ಮಯೋಗ ಅನ್ನುವಂಥದ್ದನ್ನು ಮಾಡಬೇಕು ಇದು ರಜೋಗುಣ ಅವನು ಸುಮ್ಮನೆ ಕೂತ್ಕೊಳ್ಳಿಕ್ಕೂ ಆಗಲ್ಲ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೂ ಅವನಿಗೆ ಅಷ್ಟು ಆಸಕ್ತಿ ಇರಲ್ಲ ಇನ್ನು ತಮೋ ಗುಣದವನಿಗೆ ಏನೂ ಮಾಡಲಿಕ್ಕೂ ಆಸಕ್ತಿ ಇಲ್ಲ ಅವನಿಗೆ ಜ್ಞಾನ ಅಂತೂ ಬೇಕಾಗೇ ಇಲ್ಲ ಹೀಗಾಗಿ ಒಂದು ಹೆಚ್ಚಿದೆ ಅಂದರೆ ಇನ್ನೆರಡು ಕಡಿಮೆ ಇರ್ತದೆ ಇದು ಮೂರು ವಿಕಾರವನ್ನು ಹೊಂದುವಂಥದ್ದು ಸತ್ ಸಾತ್ವಿಕ ರಾಜಸಿಕ ತಾಮಸಿಕ ಅದಕ್ಕೆ ತುಂಬ ಜನ ಹೇಳ್ತಾರೆ ಸಾತ್ ವಿಕ್ ಇಂಗ್ಲೀಷ್ನಲ್ಲಿ ವಿಕ್ ಅನ್ನುವುದಕ್ಕೆ ಒಂದು ಬತ್ತಿ ಅಂತ ರಾಜ ಅಂದರೆ ಅದು ಅಂದರೆ ಕಾಯಿಲೆ ಇರುವಂಥವನು ತಾಮ ಅಂದರೆ ಅವನು ಕಾಯಿಲೆ ಇರುವನು ಎರಡು ಕಾಯಿಲೆ ಇನ್ನೊಂದು ಬೆಳಕು ಹೀಗಾಗಿ ನಾವು ವಿಚಾರ ಮಾಡ್ತಾ ಹೋದ ಹಾಗೆ ನಮಗೆ ಗೊತ್ತಾಗುತ್ತೆ ನೋಡಿ ಸತ್ವಗುಣ ಅನ್ನುವಂಥ ಅದನ್ನು ನನ್ನನ್ನು ಬಂಧಿಸ್ತದೆ ಹೇಗೆ ಬಂಧಿಸ್ತದೆ ವಿದ್ಯಾರಣ್ಯರು ಜೀವನ್ಮುಕ್ತಿ ವಿವೇಕ ಅಂತ ಒಂದು ಕೃತಿಯನ್ನು ಬರೆದಿದ್ದಾರೆ ಆ ಜೀವನ್ಮುಕ್ತಿ ವಿವೇಕದಲ್ಲಿ ಐದು ಅಧ್ಯಾಯಗಳು ಬರ್ತದೆ ಅದರಲ್ಲಿ ಮೂರನೇ ಅಧ್ಯಾಯದಲ್ಲಿ ಒಂದು ವಿಷಯವನ್ನು ತೆಗೆದುಕೊಳ್ತಾರೆ ಎರಡು ರೀತಿಯ ವಾಸನೆಗಳು ಇರ್ತದೆ ಮನುಷ್ಯನಲ್ಲಿ ಒಂದು ಶುದ್ಧ ವಾಸನ ಇನ್ನೊಂದು ಅಶುದ್ಧ ವಾಸನ ಆ ಅಶುದ್ಧ ವಾಸನಗಳು ಮೂರು ಪ್ರಕಾರವಾಗಿದೆ ಒಂದು ದೇಹವಾಸನ ಎರಡನೇದು ಲೋಕವಾಸನ ಮೂರನೇದು ಶಾಸ್ತ್ರವಾಸನ ಏನು ಲೋಕವಾಸನ ಅಂದರೆ ಲೋಕವಾಸನ ಅಂದರೆ ಜಗತ್ತಿನಲ್ಲಿ ನಾನು ಉತ್ತಮ ಅನ್ನಿಸ್ಕೊಳ್ಬೇಕು ಎಲ್ಲರೂ ನನ್ನನ್ನು ಒಳ್ಳೆಯವ ಅಂತ ಕರೀಬೇಕು ಇದು ಕೂಡ ವಾಸನೆಯೇ ಇದು ಸಾತ್ವಿಕತೆ ಅನ್ಬೋದು ಎಲ್ಲರೂ ನನ್ನನ್ನು ಒಳ್ಳೆಯವ 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 ಅಂತ ಕರೀಬೇಕು ಆಗಲ್ಲ ವಿದ್ಯಾರಣ್ಯರು ಉದಾಹರಣೆಯನ್ನು ಕೊಡ್ತಾರೆ ನೋಡಪ್ಪ ರಾಮಾಯಣ ನಿನಗೆ ಗೊತ್ತಾ ಗೊತ್ತು ರಾಮಾಯಣದಲ್ಲಿ ಆರಂಭದಲ್ಲಿ ಬರ್ತದೆ ನಾರದರು ವಾಲ್ಮೀಕಿಗಳನ್ನು ಭೇಟಿ ಅವನಲ್ಲಿ ಆ ಪಶುತನವನ್ನು ತೆಗೆದು ಅವನನ್ನು ವಾಲ್ಮೀಕಿ ಋಷಿಯನ್ನಾಗಿ ಮಾಡ್ತಾರೆ ಆಗ ವಾಲ್ಮೀಕಿಗಳು ಕೇಳ್ತಾರೆ ನಾರದನ್ನು ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಈ ಜಗತ್ತಿನಲ್ಲಿ ಇಂತಹ ಒಳ್ಳೆಯ ಗುಣಗಳುಳ್ಳಂಥವನು ತುಂಬ ಮೌಲ್ಯಗಳನ್ನು ಹೇಳ್ತಾರೆ ಯಾರಿದ್ದಾರೆ ಆಗ ನಾರದರು ಹೇಳ್ತಾರೆ ರಾಮ ಅಂತ ಒಬ್ಬ ಇದ್ದಾನೆ ಅವನು ತುಂಬ ನೀನು ಹೇಳಿದ ಎಲ್ಲ ಗುಣಗಳನ್ನು ಹೊಂದಿದ್ದಾನೆ ಹಾಗಾದರೆ ನಂತರ ವಿದ್ಯಾರಣ್ಯರು ಹೇಳ್ತಾರೆ ಹಾಗಾದರೆ ಎಲ್ಲರೂ ರಾಮನನ್ನು ಒಪ್ಪು ಬಿಟ್ಟಿದ್ದಾರೋ ಇಲ್ಲ ಅವರು ಹೇಳ್ತಾರೆ ಸೀತೆಯನ್ನು ಕಾಡಿಗೆ ಕಳಿಸಿದಂತಹ ರಾಮ ಅವನ ದೇವರು ಜನ ರಾಮನನ್ನೇ ಬಿಡಲಿಲ್ಲ ರಾಮನನ್ನು ಪೂಜೆ ಮಾಡಿದಾರು ಅಂತವರೊಂದಷ್ಟು ಜನ ಇದ್ದಾರೆ ಯಾಕೆ ಪತಿವ್ರತೆಯಾದಂಥ ಸೀತೆಯನ್ನು ಕಾಡಿಗೆ ಅಟ್ಟಿದ್ದಾನೆ ಅದರಿಂದ ನಾನು ಅವನ್ನ ಪೂಜೆ ಮಾಡಲ್ಲ ಸಾಮಾನ್ಯ ಜನರೂ ಕೂಡ ಈ ರೀತಿ ಮಾಡಲ್ಲ ಈ ರೀತಿ ಗರ್ಭಿಣಿಯಾದಂಥವುಗಳನ್ನು ಕಾಡಿಗೆ ಕಳಿಸಿದ್ದಾನೆ ರಾಮನಕ್ಕೆ ಎಲ್ಲರ ಕೈಯಲ್ಲಿಂದ ಒಳ್ಳೆಯವನು ಆಗಲಿಲ್ಲ ಇನ್ನು ನಮಗೆ ಸಾಧ್ಯ ಇದೆಯೋ ಆದ್ದರಿಂದ ಎಲ್ಲರ ಕೈಯಿಂದ ಒಳ್ಳೆಯವ ಅನಿಸ್ಕೊಳ್ಬೇಕು ಸುಖ ಸಂಘ ಅನ್ನುವಂಥದ್ದೇನಿದೆಯಲ್ಲ ಅದು ಸಾಧ್ಯ ಇಲ್ಲ ಇನ್ನು ಎರಡನೇದು ದೇಹವಾಸನ ಏನು ದೇಹವಾಸನ ಈ ದೇಹ ವಾಸನ ಅನ್ನುವಂಥದ್ದು ನಾನು ಶರೀರ ನಾನು ಶರೀರ ಇಲ್ಲ ತುಂಬ ಕಷ್ಟ ಯಾವುದನ್ನು ಹಿಡಿದುಕೊಳ್ಳಿಕ್ಕಾಗಲ್ಲ ಅದು ಏನೇ ಮಾಡಿದ್ರೂ ಕೂಡ ನಮ್ಮಿಂದ ತಪ್ಪಿಸ್ಕೊಂಡು ಹೋಗುವಂಥದ್ದು ನಾವು ರಾಮಾಯಣ ಮಹಾಭಾರತಾದಿಗಳಲ್ಲಿ ನೋಡ್ತೇವೆ ತನ್ನ ಆಯಸ್ಸು ಅನ್ನುವಂಥ ಅದನ್ನು ಅರ್ಧ ಹೆಂಡತಿಗೆ ಕೊಟ್ಟು ಬದುಕಿಸ್ಕೊಂಡಂಥವರಿದ್ದಾರೆ ಕವಿರತ್ನ ಕಾಳಿದಾಸ ಅನ್ನುವಂತಹ ಸಿನಿಮಾದಲ್ಲಿ ನೋಡ್ತೇವೆ ಭೋಜ ಅನ್ನುವಂಥವನು ಕಾಳಿದಾಸನನ್ನು ಬದುಕಿಸೋದು ಬ ಕಾಳಿದಾಸ ಅನ್ನುವಂಥವನು ಭೋಜನವನ್ನು ಬದುಕಿಸುವಂಥದ್ದು ಇವೆಲ್ಲವೂ ಕೂಡ ಏನು ನನ್ನ ಆಯಸ್ಸು ಅನ್ನುವಂಥದ್ದನ್ನು ಕೊಡ್ತೇನೆ ನಾನು ಅವನನ್ನು ಕಾಪಾಡ್ತೇನೆ ಈ ದೇಹದ ಮೇಲೆ ಒಂದು ಮಮತೆ ಮೋಹ ಅನ್ನುವಂಥದ್ದು ಬಂದಾಗ ಅಂಗವನ್ನು ಕೊಡ್ತೇವೆ ಇನ್ನೊಬ್ಬರಿಗೆ ಅವರನ್ನು ಬದುಕಿಸ್ಕೊಳ್ಳಲಿಕ್ಕೆ ಇದು ದೇಹವಾಸನ ನಂತರ ಶಾಸ್ತ್ರವಾಸನ ಅದೇ ಬಹಳ ಸೊಗಸಾದ ಒಂದು ದೃಷ್ಟಾಂತವನ್ನು ಕೊಡ್ತಾರೆ ಒಬ್ಬ ಋಷಿ ಅವನಿಗೆ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಬೇಕು ಅಂತ ಆಸೆ ಅಧ್ಯಯನ ಮಾಡ್ತಾನೆ ನೂರು ವರ್ಷ ಅಧ್ಯಯನ ಮಾಡ್ತಾನೆ ಕಡೆಗೆ ಇಂದ್ರನ ಕುರಿತು ತಪಸ್ ಮಾಡ್ತಾನೆ ಇಂದ್ರ ಪ್ರತ್ಯಕ್ಷ ಆಗ್ತಾನೆ ಏನು ಬೇಕು ನನಗಿನ್ನ ಪೂರ್ತಿ ಓದೋದಾಗಲಿಲ್ಲ ಇನ್ನೊಂದು ನೂರು ವರ್ಷ ಕೊಡು ಇಂದ್ರ ತಥಾಸ್ತು ನೂರು ವರ್ಷ ಕೊಟ್ಟ ನೂರು ವರ್ಷ ಕಲಿತಾನೆ ಆದರೂ ತೃಪ್ತಿ ಆಗಲಿಲ್ಲ ಮತ್ತು ಇಂದ್ರ ಇಂದ್ರ ಕೇಳ್ತಾನೆ ಇನ್ನೂ ನೂರು ವರ್ಷ ಕೊಡು ಇನ್ನೂ ನೂರು ವರ್ಷ ಕೊಡ್ತಾನೆ ಓದ್ತಾನೆ ತೃಪ್ತಿ ಆಗಲಿಲ್ಲ ಮತ್ತೆ ಆವಾಗ ಇಂದ್ರ ಹೇಳ್ತಾನೆ ನೋಡು ಶಾಸ್ತ್ರಗಳು ಅನ್ನುವಂಥದ್ದು ಮೂರು ಬೆಟ್ಟ ಇದ್ದ ಹಾಗೆ ನೀನು ನೂರು ವರ್ಷದಲ್ಲಿ ಕಲ್ತಿರೋದು ಮೂರು ಮುಷ್ಟಿ ಅಷ್ಟೇ ಸಾಧ್ಯ ಇದೆಯಾ ಎಲ್ಲವನ್ನ ಕಲಿತೀನಿ ಆಗಲ್ಲ ತುಂಬ ಇದೆ ಶಾಸ್ತ್ರ ನಾನು ಕಲಿತದ್ದನ್ನು ಜೀವನದಲ್ಲಿ ಎಷ್ಟು ಅಳವಡಿಸ್ಕೊಳ್ತೇನೆ ಅದು ಮುಖ್ಯ ಹೀಗಾಗಿ ಈ ಸಾತ್ವಿಕತೆ ಅನ್ನುವಂಥದ್ದು ಸುಖದ ಬಯಕೆಯಿಂದ ನನ್ನನ್ನು ಬಂಧಿಸ್ತದೆ ರಜೋಗುಣ ಕರ್ಮಗಳನ್ನು ಮಾಡಿ ಮಾಡಿ ಬಂಧಿಸ್ತದೆ ತಮೋಗುಣ ಜ್ಞಾನ ಅನ್ನುವಂಥದ್ದನ್ನು ಮುಚ್ಚಿ ನನ್ನ ಮುಖಾಂತರ ಪ್ರಮಾದ ಅನ್ನುವಂಥದ್ದನ್ನು ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಿಸುವುದರ ಮುಖಾಂತರ ನನ್ನನ್ನು ಬಂಧಿಸ್ತದೆ ರಜೋಗುಣ ಹೆಚ್ಚಿದ್ದಾಗ ಅದೇ ಅಂದರೆ ಸತ್ವ ಮತ್ತು ತಮಸ್ಸು ಕಡಿಮೆ ಇದೆ ಸಾತ್ವಿಕತೆ ಹೆಚ್ಚಿದೆ ಅಂದರೆ ರಜಸ್ಸು ತಮಸ್ಸು ಕಡಿಮೆ ಇದೆ ಅದೇ ರೀತಿಯಲ್ಲಿ ತಮೋಗುಣವೂ ಕೂಡ ಯಾವಾಗ ವ್ಯಕ್ತಿ ಇದನ್ನು ಅರಿತುಕೊಂಡು ಅವ ಬದುಕಲಿಕ್ಕೆ ಶುರು ಮಾಡ್ತಾನೆ ಅವನನ್ನು ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ಕರಿತೇವೆ ಹೀಗಾಗಿ ಈ ಮೂರು ಗುಣಗಳು ಅನ್ನುವಂಥದ್ದು ಏನಿದೆ ಇದನ್ನು ಮೀರುವುದು ಅಂದರೆ ಏನರ್ಥ ಕೇವಲ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದಷ್ಟೇ ಈ ಮೂರು ಗುಣಗಳ ಲಕ್ಷಣಗಳು ಅನ್ನುವಂಥದ್ದನ್ನು ಕೃಷ್ಣ ವಿವರಿಸ್ತಾನೆ ನಾನು ಸಾತ್ವಿಕ ಅನ್ನುವಂಥದ್ದನ್ನು ನಾನು ಕಂಡುಕೊಳ್ಳೋದು ಹೇಗೆ ನಾನು ರಾಜಸಿಕ ಅನ್ನುವಂಥದ್ದನ್ನು ನಾನು ಕಂಡುಕೊಳ್ಳೋದು ಹೇಗೆ ನಾನು ತಾಮಸಿಕ ಅನ್ನುವಂಥದ್ದನ್ನು ನಾನಾಗೆ ಕಂಡುಕೊಳ್ಳುವುದು ಹೇಗೆ ಅದಕ್ಕೆ ಪ್ರಕಾರ ಉಂಟು ಕೃಷ್ಣ ವಿವರಿಸ್ತಾನೆ ಮುಂದೆ ಆದರೆ ತಿಳ್ಕೊಳ್ಬೇಕಾಗಿರೋದಿಷ್ಟೇ ಏನು ಈ ಮೂರರಿಂದ ಬಿಡುಗಡೆ ಇಲ್ಲ ಸಾಯುವ ತನಕ ಈ ಮೂರರ ಜೊತೆಯಲ್ಲಿಯೇ ಇರಬೇಕು ಅದಕ್ಕೆ ಸರು ಸಾಧನೆ ಮನಸ್ಸು ಎದ್ದೇಳ್ತದೆ ರಜೋಗುಣದಿಂದ ಸ್ನಾನ ಸಂಧ್ಯಾವಂದನಾದಿಗಳು ವಂದನಾದಿಗಳು ಹಲ್ಲುಜ್ಜುವುದು ಎಲ್ಲ ಮಾಡ್ತೇನೆ ಅದಾದ ಮೇಲಿಂದ ನೆಕ್ಸ್ಟ್ ಏನು ಮಾಡೋದು ಶಾಸ್ತ್ರ ಹೇಳ್ತದೆ ಜಪ ಮಾಡು ಯಾತಕ್ಕೆ ದೇವರನ್ನು ಮೆಚ್ಚಿಸಲಿಕ್ಕೆ ಅಲ್ಲ ನಿನ್ನ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಳ್ಳಲಿಕ್ಕೆ ಮನಸ್ಸಿನ ಶಾಂತತೆ ಅನ್ನುವಂಥ ಅದನ್ನು ಕಾಪಾಡುವುದಕ್ಕೋಸ್ಕರ ನೀನು ನಿನ್ನ ಜಪ ಪೂಜೆ ಎಲ್ಲ ಮಾಡಬೇಕು ಸಿದ್ದಯ್ಯ ಪುರಾಣಿಕರು ಹೇಳ್ತಾರೆ ಹಸುವಿಗೆ ಹತ್ತಿಯ ಕಾಳನ್ನು ತಿನ್ನಿಸುವುದು ಹೆಚ್ಚು ಹಾಲು ಕೊಡಲೆಂದಲ್ಲದೆ ಹಸುವಿನ ಮೇಲನ ಪ್ರೀತಿಯಿಂದಲ್ಲವಯ್ಯ ಹಣ್ಣಿನ ತೋಟಕ್ಕೆ ಬೇಲಿ ಇಕ್ಕುವುದು ಹಣ್ಣು ಸಿಗಲೆಂದಲ್ಲದೆ ಗಿಡದ ಮೇಲಣ ಮಮಕಾರದಿಂದಲ್ಲವಯ್ಯ ಸ್ವತಂತ್ರ ಧೀರ ಸಿದ್ದೇಶ್ವರ ನಾನು ನಿನ್ನ ಪೂಜಿಸುವುದು ಅರ್ಚಿಸುವುದು ನನಗಾಗಿ ಅಲ್ಲದೆ ನನ್ನ ಮನಸ್ಸಿನ ಶಾಂತಿಗಾಗಿ ಅಲ್ಲದೆ ನಿನಗಾಗಿ ಅಲ್ಲವಯ್ಯ ಹೀಗಾಗಿ ಇದು ನಮಗಾಗಿ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು ಮುಂದೆ ಆ ಲಕ್ಷಣಗಳು ಏನು ಅದನ್ನು ನಾವು ಮುಂದೆ ನೋಡುವ ಹರಿ ಓಂ